ಈ ಚಿತ್ರದ ಟ್ರೈಲರ್ ಲಾಂಚ್ಗೆ ಇವತ್ತು ನೀವೆಲ್ಲರೂ ಬಂದಿದ್ದೀರಿ. ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ತಂಡ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ನೀಡಿತ್ತು. ಈಗ ಮತ್ತಷ್ಟು ಮಾಹಿತಿಯನ್ನು ನೀಡೋದ್ರ ಮೂಲಕ ವೇದಿಕೆಗೆ ಬರುತ್ತೆ. ಅದಕ್ಕೆ ಮೊದಲು ಈಗ ನಾನು ವೇದಿಕೆ ಕರೆಯೋದು ಇಬ್ಬರು ಮಹಿಳೆಯರ ಕಾರಣ. ಇಲ್ಲಿ ನಿಜವಾಗ್ಲೂ ಇವತ್ತು ಗೆಲ್ತಿರೋದು ಇಬ್ಬರಿಂದ, ಒಂದು ಪ್ರೇಕ್ಷಕರಿಂದ, ಒಂದು ಮಾಧ್ಯಮದಿಂದ. ಮಾಧ್ಯಮ ನೀಡುವಂತಹ ಸಹಕಾರದಿಂದ ಚಿತ್ರಮಂದಿರಕ್ಕೆ ಜನ ಬರೋ ಹಾಗೆ ಮಾಡ್ತಿದ್ದಾರೆ. ಚಿತ್ರ ನೋಡಿದ ಪ್ರೇಕ್ಷಕರು ಬೆನ್ನು ತಟ್ಟಿ 4 ಜನಕ್ಕೆ ಪ್ರಚಾರ ಮಾಡೋದ್ರ ಮೂಲಕ ಆ ಚಿತ್ರವನ್ನು ಗೆಲ್ಲಿಸ್ತಾ ಇದ್ದಾರೆ. ಈ ರಾಜಯೋಗಕ್ಕೆ ಒಳ್ಳೆ ಯೋಗ ಬರಲಿ ಅಂತೇಳಿ ಪ್ರೇಕ್ಷಕರ ಕೈಯಲ್ಲೇ ಈ ಟ್ರೈಲರ್ ನ ಲಾಂಚ್ ಮಾಡಿಸ್ಬೇಕು ಅಂತೇಳಿ ತಂಡ ನಿರ್ಧಾರ ಮಾಡಿದೆ. ರಾಜಯೋಗ ತಂಡದ ಎಲ್ಲರಿಗೂ ಶುಭವಾಗಲಿ ಹಾಗೂ ಎಲ್ಲರಿಗೂ ರಾಜಯೋಗ ಬರಲಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನ ಕೋರ್ತಾ ಇದ್ದೀವಿ. ಇವಾಗ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಶುಭವಾಗಲಿ. ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮೊದಲನೇದಾಗಿ ನಾನಿಲ್ಲಿ ಕೂತ್ಕೊಳ್ಳೋಕ್ಕೆ ಕಾರಣಕರ್ತರಾಗಿದ್ದು ನನ್ನ ರಾಮರಾಮರ ತಂಡ, ಹಾಗೆ ಕನ್ನಡದ ಎಲ್ಲ ಚಿತ್ರರಂಗದ ಗಣ್ಯರು ಮತ್ತು ಕರ್ನಾಟಕದ ಜನತೆ, ನನ್ನ ಫ್ಯಾಮಿಲಿ ಮತ್ತು ನೀವು ಪ್ರೆಸ್ಸು ಮೀಡಿಯಾ ಏನಿದ್ದೀರಾ ನೀವು, ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ನನ್ನ ಮಾತು ಶುರು ಮಾಡ್ತೀನಿ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಈ ಸಿನಿಮಾದಲ್ಲಿ ಇಬ್ಬರು ನಾಯಕರು, ಒಂದು ಡೈರೆಕ್ಟ್ರು, ಇನ್ನೊಂದು ಕತೆ. ನಾನು ಇದರಲ್ಲಿ ಒಂದು ಮಾಮೂಲಿ ಪಾತ್ರ, ಅಂದರೆ ರಾಮರಾಮರಲ್ಲಿ ಏನೊಂದು ಪಾತ್ರ ಮಾಡಿದ್ದೀನಿ ಅದೇ ಥರದ್ದು ಇನ್ನೊಂದು ಪಾತ್ರ ಮಾಡಿದ್ದೀನಿ ಅನ್ನೋದ್ಬಿಟ್ರೆ ಇದರಲ್ಲಿ ನಾನು ಹೀರೋ ಅಲ್ಲ, ಒಂದು ಒಳ್ಳೆ ಪಾತ್ರ. ಆಮೇಲೆ ಅದನ್ನು ರಾಜರೋಷವಾಗಿ ಹೇಳ್ತೀನಿ, ಈ ಥರದ್ದು ಒಂದು ಕ್ಯಾರೆಕ್ಟರೈಸೇಷನ್ ನೀವು ಎಲ್ಲೂ ನೋಡಿರಲ್ಲ, ಆ ಥರದ್ದು ಒಂದು ಕ್ಯಾರೆಕ್ಟರೈಸೇಷನ್ನು. ಮತ್ತು ಸಂಬಂಧದ ಮೌಲ್ಯಗಳು ಅಂತಂದರೆ ಚಿಕ್ಕಪ್ಪ, ದೊಡ್ಡಪ್ಪ, ಅಮ್ಮ, ಅಪ್ಪ, ಅತ್ತಿಗೆ, ನಾದಿ, ಅವರ ಒಡನಾಟಗಳು, ಅಲ್ಲಿ ನಡೆಯೋ ಸಿಚುವೇಶನ್ಗಳನ್ನ ಫುಲ್ಲು ಕಾಮಿಡಿಯಾಗಿ ಹೇಳೋಕ್ಕೆ ಪ್ರಯತ್ನ ಮಾಡಿದ್ವಿ. ಈ ಸಿನಿಮಾ ನೋಡಿದಾಗ ನಿಮಗೆ ಅನ್ಸೋದೇನಂತಂದರೆ ಅನಂತ್ನಾಗ್ ಸರ್ರು, ಶಶಿಕುಮಾರ್ ಸರ್ರು, ಇವರೆಲ್ಲ 100% ನೆನಪಾಗ್ತಾರೆ. ಅವ್ರ ನೆನಪಾದರೆ ನಾವು ಗೆದ್ದಂಗೆ, ಅವ್ರು ನೆನಪಾಗಲಿಲ್ಲ ಅಂದರೆ ನಾವು ಸೋತಂಗೆ. ನಾವು ಅದನ್ನು ತಗೊಂಡಾಗ ರೆಡಿ ಇದ್ದೀವಿ. ನೀವು ಸಿನಿಮಾ ನೋಡಿ 100% ನಿಮಗೆ ಇಷ್ಟ ಆಗೇ ಆಗುತ್ತೆ, ಅವ್ರು ನೆನಪಾಗೇ ಆಗ್ತಾರೆ ಅಂತ ಹೇಳ್ತಾ, ಇಂಥ ಒಂದು ಕತೆನ ನಂಗೆ ಕೊಟ್ಟಿದ್ದಕ್ಕೆ ಲಿಂಗರಾಜುಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ತುಂಬ ಒಂದೊಳ್ಳೆ ಕ್ಯಾರೆಕ್ಟರೈಸೇಷನ್ನು, ಒಂದೊಳ್ಳೆ ಕತೆನ ನನಗೆ ಹುಡುಕಂಬಂದು ಹೇಳ್ದ. ಆ್ಯಕ್ಚುಲಿ ಇಡೀ ತಂಡ ಅವ್ರದ್ದು ಅಲ್ಲೇ ಆಲ್ರೆಡಿ ಕಟ್ಕೊಂಡಿದ್ದವನು, ನಾನು ಒಬ್ಬನೇ ಆಮೇಲೆ ಎಂಟ್ರಿ ಆಗಿದ್ದು ಆ ತಂಡಕ್ಕೆ. ಅದು ನನ್ನ ಪುಣ್ಯ, ಆ ಥರದ್ದೊಂದು ಕತೆ ಸಿಕ್ಕಿದ್ದಕ್ಕೆ. ಆ ಕತೆಗೆ ತುಂಬ ಶ್ರಮ ಹಾಕಿತ್ತು ನಮ್ಮ ನಿರ್ಮಾಪಕರು. ಇವತ್ತು ನಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಒಂದೊಂದ್ಸತಿ ಅರ್ಜೆಂಟಿಗೆ 25-30 ರೂಪಾಯಿ ಕೊಡೋ ಅಂದ್ರೆ ಕೊಡಲ್ಲ. ಅಂಥದ್ರಲ್ಲಿ 1 ಕೋಟಿನ ನನ್ನನ್ನು ನಂಬಿ ಹಾಕಿದರೆ ಅವ್ರಿಗೆ ಯಾವತ್ತೂ ನಾನು ಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಇದನ್ನ ತುಂಬ ಚೆನ್ನಾಗಿ ತೋರಿಸಿದ್ದು ನಮ್ಮ ವಿಷ್ಣು ಸರ್ರು, ಅವರಿಗೆ ನಾನು ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತೀನಿ. ಈಗ ನೋಡಿದ್ರಿ ನೀವು ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ, ಅದಕ್ಕೆ ಕಾರಣ ವಿಷ್ಣು ಸರ್ರು. ಹಾಗೆ ನಮ್ಮ ಅಣ್ಣ, ಅಣ್ಣನ ಪಾತ್ರ ಇವರು, ಮಾವನ ಪಾತ್ರ ಇವರು, ಅವಿನಾಶ್ ಮತ್ತು ಶ್ರೀನಿವಾಸ್ ಗೌಡರು, ರವಿ ಅವರು ನಮಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದು. ನನಗೆ ಆ್ಯಕ್ಚುಲಿ ಡ್ಯಾನ್ಸ್ ಬರೋಲ್ಲ, ಇರೋದ್ರಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದೀನಿ, ಅದನ್ನೇ ಹಂಗೆ ಅವರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಹಾಡುಗಳು, ಹಾಡುಗಳ ಬಗ್ಗೆ ಹೇಳಲೇಬೇಕು. ಅಕ್ಷಯ್ ಅವರು ಮೊದಲನೇ ಸಿನಿಮಾ ಅಂತ ಅನಿಸ್ಲೇ ಇಲ್ಲ, ನಾನು ಕತೆ ಕೇಳಿದಾಗ ಒಂದೇ ಒಂದು ಹಾಡು ಕೇಳಿದ್ದೆ, ಅವಾಗ ಒಂದೇ ಒಂದು ಹಾಡು ರೆಡಿ ಇತ್ತು, ಅದು ಸಂಬಂಧಿಕರದ ಹಾಡು. ನಿಮಗೆ ಬಿಡ್ತೀವಿ ಅವಾಗ ನಿಮಗೆ ಗೊತ್ತಾಗುತ್ತೆ, ನನಗೆ ಲಿಟ್ರಲಿ ಆರ್ಟಿಸ್ಟ್ ಟಚ್ ಆಗಿದ್ದ ಹಾಡು ಅದು. ನಿಮಗೆ ಬಿಟ್ಟಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮೌಲ್ಯ ಇದೆ ಮತ್ತು ಎಷ್ಟು ಕಾಮಿಡಿ ಆಗಿದೆ, ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂತ. ಅವನಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಇಡೀ ನನ್ನ ತಂಡ ಏನಿದೆ ಅವರೆಲ್ಲರಿಗೂ. ಆಮೇಲೆ ಕೆಂಪರಾಜು ಸರ್ ಇದ್ರ ಎಡಿಟ್ ಮಾಡಿರೋದು, ದಯವಿಟ್ಟು ಯಾರೇ ಹೆಸರು ಬಿಟ್ಟೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರ ಹೆಸರು ಹೇಳಿದ್ದೀನಿ ಅಂತ ಅನಿಸುತ್ತೆ, ಹೇಳಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಸದ್ಯದಲ್ಲೇ ಗೊತ್ತಿಲ್ಲ ನಮಗೆ, ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ನಿಮ್ಮ ಮುಂದೆ ಬರಬೇಕು ಅಂತೇಳಿ ಫಸ್ಟ್ನೇ ಟ್ರೈಲರ್. ಆ್ಯಕ್ಚುಲಿ ಇದು ಇನ್ನೊಂದು ಅಫಿಷಿಯಲ್ ಟ್ರೈಲರ್ ಒಂದು ಬಿಡ್ತೀವಿ, ಅದು ಇನ್ನೂ ಬೇರೆ ಥರ ಇರುತ್ತೆ. ಅದು ಕ್ಯಾರೆಕ್ಟರೈಸೇಷನ್ ನಿಮಗೆ ಹೆಂಗಿದೆ ಅನ್ನೋದು ನನಗೆ ಹೇಳದ್ನಲ್ಲ, ನನ್ನ ಕ್ಯಾರೆಕ್ಟರೈಸೇಷನು ಅದ್ರ ಮೇಲಿರುತ್ತೆ. ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ, ಎಂದಿನಂತೆ ನಮ್ಮ ರಾಜಯೋಗದ ಮೇಲೆ ಇರಲಿ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಕೊರೋನಾ ಮುಗಿದಿದ್ದಾದ್ಮೇಲೆ ಒಂದಿಷ್ಟು ಸಿನಿಮಾ ಶುರು ಮಾಡಬೇಕು ಅಂತ ಈ ಕಂಪ್ಲೀಟ್ ತಂಡದೊಳಗೆ ನಾವು ಮಾತಾಡಿದ್ವಿ. ಈ ಸಿನಿಮಾ ಆಸಕ್ತಿ ಬರೋಕ್ಕೆ ಕಾರಣನೇ ಕನ್ನಡ ಗೊತ್ತಿಲ್ಲ ಸಿನಿಮಾದಲ್ಲಿ ಧರ್ಮಣ್ಣ ಅವರು ಒಂದು ಕ್ಯಾಬ್ ಡ್ರೈವರ್ ಪಾತ್ರ ಮಾಡಿದ್ರು ನಮ್ಮ ಸಿನಿಮಾ ತಂಡದ ಜೊತೆ. ಆಗಿ ಹಾಡುಗಳನ್ನು ಕೇಳಿಸಿದ್ರು, ಒಂದು ಪೂರ್ತಿ ಹಳ್ಳಿ ಸಂಬಂಧಗಳು,
ಆಮೇಲೆ ನಿಜವಾಗಿ ಯೋಗ ಯೋಗ್ಯತೆ ನೋವು ನುಡಿ ಇದಕ್ಕೆ ಸಂಬಂಧಪಟ್ಟಂತ ಕಂಟೆಂಟ್ ಆಗಿರೋದ್ರಿಂದ ಅವಾಗ ಮಾಡೋಣ ಅಂತ ಅನ್ಕೊಂಡ್ವಿ ಆ ಸಿನಿಮಾ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಆದ್ವಿ. ಆ ಸಂದರ್ಭದಲ್ಲಿ ಈ ಕರೋನಾ ಕಾರಣ ಯಾರೋ ಒಬ್ರಿಗೊಬ್ರು ಕರೆಯೋಕ್ಕಾಗಿಲ್ಲ, ಮತ್ತೆ ಆ ದಿನಗಳು ಕೂಡ ಬಂದಿಲ್ಲ. ಆ ಕರೋನಾ ಮುಗಿಸಿ ನಾವು ಮಾತಾಡಿದ್ದ ಮಾತುಗಳನ್ನ ಮರೆತೋಗದೆ ವಾಪಸ್ ಒಂದಾದ್ವಿ. 2021 ತರುವಾಯ ಸಿನಿಮಾ ಮಾಡಿದ್ವಿ. ಕೊನೆಯ ಹಂತದೊಳಗೆ ನಾವು ಸಿನಿಮಾ ಮುಗಿಸ್ತಾ ಇದೀವಿ ಅಂತ ನಿಮ್ಮ ಮುಂದೆ ಬಂದಿದ್ವಿ ಒಂದ್ಸರ್ತಿ. ಈಗ ಒಂದು ಮುಕ್ಕಾಲು ಭಾಗ ನಮ್ಮ ಟೆಕ್ನಿಷಿಯನ್ ಟೀಮ್ ಸಿನಿಮಾ ಮುಗಿದದೆ, ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿದ್ದಾರೆ ಅನ್ನೋ ಮಾತ್ಮೇಲೆ ಒಂದು ಟ್ರೈಲರ್ ಇದೆ, ಹೋಗೋಣ ಮತ್ತೆ ಒಂದ್ಸರ್ತಿ ಮಾಧ್ಯಮದ ಮುಂದೆ ಹೋಗೋಣ, ಜನಕ್ಕೆ ಹತ್ರ ಆಗೋಣ, ನಮ್ಮ ಸಿನಿಮಾದ ಒಂದಿಷ್ಟು ವಿಚಾರನ ಹಂಚ್ಕೊಳ್ಳೋಣ ಅನ್ನೋ ದಿನಕ್ಕೆ ಇವತ್ತು ಬಂದಿದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ ರವಿಶಂಕರ್. ರಾಜಯೋಗ ಚಿತ್ರದಲ್ಲಿ ನಾನು ತುಂಬ ಒಳ್ಳೆ ಪಾತ್ರ ಮಾಡಿದ್ದೀನಿ, ಅದಕ್ಕೆ ನನಗೆ ಸಖತ್ ಖುಷಿ ಆಗುತ್ತೆ. ನಾನು ಈ ವಿಚಾರವಾಗಿ ಲಿಂಗರಾಜು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಡೀ ಚಿತ್ರ ತಂಡ ನನಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟಿದೆ. ಇದರಲ್ಲಿ ನಂದು 2 ಟ್ರ್ಯಾಕ್ ಹೋಗುತ್ತೆ, ಅದು ತುಂಬ ಒಳ್ಳೆ ಪಾತ್ರ. ನನ್ನ ಪಾತ್ರದಲ್ಲಿ ಏನು ಅಂದರೆ, ಈಗಿನ ಸುಸಂಸ್ಕೃತ ಹೆಣ್ಮಕ್ಕಳು ಕುರುಡು ಆಕರ್ಷಣೆಗೆ ಒಳಗಾದರೆ ಯಾವ ಥರ ಕಷ್ಟ ಅನುಭವಿಸ್ತಾರೆ ಅನ್ನೋದು ನನ್ನ ಪಾತ್ರ ಹೇಳುತ್ತೆ. ಅದು ಬಿಟ್ಟು ಕಾಮಿಡಿ ಆಮೇಲೆ ಎಮೋಷನ್ಸ್ ಎಲ್ಲ ಇದೆ ನನ್ನ ಪಾತ್ರದಲ್ಲಿ. ನನಗೆ ಭಾಳಷ್ಟು ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಧರ್ಮಣ್ಣ, ಎಲ್ಲ ಪ್ರೊಡ್ಯೂಸರ್ಸ್ಗೂ ಥ್ಯಾಂಕ್ ಯು, ಎಲ್ಲ ಕಲಾವಿದರಿಗೂ ಥ್ಯಾಂಕ್ ಯು ಸೋ ಮಚ್. ರಾಜಯೋಗ ಚಿತ್ರದ ಟ್ರೈಲರ್ನ ನೀವು ನೋಡಿದ್ದೀರಿ. ಮೊದಲನೇದಾಗಿ ಧರ್ಮಣ್ಣನಿಗೆ ಮತ್ತು ನಿರ್ಮಾಪಕರಿಗೆ, ಜೊತೆಯಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಕಲಾವಿದರಿಗೂ ಮತ್ತು ತಂತ್ರಜ್ಞರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದರೆ ನನ್ನ ಒಬ್ಬರಿಂದ ಏನು ಸಿನಿಮಾ ಅಲ್ಲ, ಸಿನಿಮಾ ಅನ್ನೋದು ಒಬ್ಬ ನಿರ್ದೇಶಕ, ನಾನು ಎಷ್ಟೇ ದೊಡ್ಡ ಕನಸು ಕಂಡರೂ ಕೂಡ ಅದಕ್ಕೆ ಫಸ್ಟ್ ಮೂಲಭೂತವಾಗಿ ಬೇಕಾಗೋದು ಹಣ. ಆ ಹಣನ ನನ್ನಂಥ ಒಬ್ಬ ವಸ್ಪನ ಮೇಲೆ ಅವ್ರು ಇನ್ವೆಸ್ಟ್ ಮಾಡಬೇಕು, ಇವನು ಡೈರೆಕ್ಟ್ ಮಾಡ್ತಾನೆ ಅಂತ ನಂಬಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ತುಂಬ ತುಂಬ ದೊಡ್ಡ ವಿಷಯ. ಅದು ತುಂಬ ಕಷ್ಟವೂ ಕೂಡ ಹೌದು. ಆದರೆ ಧರ್ಮಣ್ಣ ಕರ್ಕೊಂಡೋಗಿ ಕುಮಾರ್ ಸರ್ನ ಮೀಟ್ ಮಾಡಿಸಿ, ಸರ್ ಕತೆ ಇದೆ ಕೇಳಿ ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು. ಮತ್ತು ನನಗೆ ಅದಕ್ಕಿಂತ ಮೊದಲು ದೀಕ್ಷಿತ್ ಕೃಷ್ಣ ಮತ್ತು ಲಿಂಗರಾಜ್ ಅವರು ಇಬ್ಬರು ನನಗೆ ತೀರಾ ಆತ್ಮೀಯ ಸ್ನೇಹಿತರು ನಾನು ಸೀರಿಯಲ್ ಮಾಡೋ ಟೈಮಿಂದ. ಅವರು ನಾವು ಒಂದು ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡ್ತೀವಿ ಮಾಡೋಣ ಏನಾದರೂ ಅಂದಾಗ ಓಕೆ ಒಂದು ಸಬ್ಜೆಕ್ಟ್ ಅವ್ರಿಗೆ ಹೇಳಿ ಅದು ಚೆನ್ನಾಗಿದೆ ಅಂತ ಆಗಿ ಮತ್ತು ಧರ್ಮಣ್ಣನ ಕತೆ ಹೇಳಿ ಸೊ ಹೀಗೆ ಶುರುವಾಯಿತು. ಈಗಾಗಲೇ ಎಲ್ಲ ಟ್ರೈಲರ್ ಮಾಡಿದ್ದೀರಾ, ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ಒಟ್ಟು 6 ಸಾಂಗ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲವೂ ನಮ್ಮ ನೇಟಿವಿಟಿಗೆ ತಕ್ಕಂತೆ ಮಾಡಿದ್ದೀವಿ. ಸೊ ನಮ್ಮ ಪೇರೆಂಟ್ಸ್ ಕೂಡ ಫೋಕ್ ಸಿಂಗರ್ಸ್ ಆಗಿದ್ದರಿಂದ ನನಗೆ ಸಾಂಗ್ಸ್ ಮಾಡೋದಕ್ಕೆ ತುಂಬ ಈಸಿ ಆಯಿತು. ಆ್ಯಂಡ್ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನಮ್ಮ ಮೇಲೆ ಈಗ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಅವಿನಾಶ ಕಾಸರಗೋಡಿ ನಾನು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ನೀರುಗಂಟಿ ಸಿದ್ಧ ಅಂತ. ಅದೇ ನಿರ್ದೇಶಕರ ಬಗ್ಗೆ ಸರ್ ಈಗಾಗಲೇ ಹೇಳಿದರು, ಒಂದೆರಡು ಹರಟೆಗಳಲ್ಲಿ ನಾನು ಇದ್ದೆ, ನನಗೂ ಅವಕಾಶ ಸಿಕ್ಕಿತ್ತು. ನಿರ್ದೇಶಕರು ಹಾಗೆ ಡಿ ಒ ಪಿ ಅವರು ಕೂಡ ಅವ್ರು ನಿಜ ಜೀವನದಲ್ಲೇ ಬಹಳ ಸರಳವಾಗಿರುವಂಥ ವ್ಯಕ್ತಿತ್ವ ಇರೋರು. ಹಾಗಾಗಿ ಅವರ ಸಿನಿಮಾದ ಭಾಷೆ ಕೂಡ ತುಂಬ ನೇರ, ತುಂಬ ಸರಳವಾದ ಶೈಲಿಯಲ್ಲಿ ಸಿನಿಮಾ ಮಾಡಿದ್ದಾರೆ. ಆಮೇಲೆ ಸರ್ ಮೊದಲಿಗೆ ಹೇಳಿದಂತೆ ದಿನನಿತ್ಯದಲ್ಲಿ ಸಿಗುವಂಥ ಸಂದರ್ಭಗಳು, ದಿನನಿತ್ಯದ ಪಾತ್ರಗಳು, ನಿತ್ಯ ಬದುಕಿನ ಸಂಕಟಗಳು, ನೋವು ನಲಿವುಗಳು ಬಹಳ ಬೇಗ ಹತ್ತಿರ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ಇನ್ನು ನಮಗೆ ಬೇಕಾಗಿರೋದು ನಿಮ್ಮಗಳ ಸಹಕಾರ, ಅದಿರುತ್ತೆ ಅಂತ ನಮ್ಮ ನಂಬಿಕೆ. ಥ್ಯಾಂಕ್ ಯು. ನನ್ನ ಹೆಸರು ವಿಷ್ಣುಪ್ರಸಾದ್ ಅಂತ. ಈ ಸಿನಿಮಾ ಕ್ಯಾಮ್ರಾಮನ್ನಲ್ಲಿ ಡೈರೆಕ್ಟರ್ ಬರೆದಿರೋ ಸ್ಕ್ರಿಪ್ಟನ್ನು ಸಾಧ್ಯವಾದಷ್ಟು ಸಹಜವಾಗಿ ಶೂಟ್ ಮಾಡಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನು ಮುಂದೆ ನಿಮ್ಮ ಮುಂದೆ ಬರುತ್ತೆ ಸಿನಿಮಾ. ಟ್ರೈಲರ್ ಅಂದರೆ ನೋಡಿದ್ದೀನಿ. ಥ್ಯಾಂಕ್ ಯು. ಎಲ್ಲರೂ ರವಿಪ್ರಸಾದ್ ಅಂತ. ಈ ಸಿನಿಮಾದಲ್ಲಿ ನೃತ್ಯ ನಿರ್ದೇಶಕನ ಕೆಲಸ ಮಾಡಿದ್ದೀನಿ. ಈ ಸಿನಿಮಾ 2 ಸಾಂಗ್ ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬ ಖುಷಿ ಪಟ್ಟಂಥ ಸಿನಿಮಾ. ನಾವು ತುಂಬ ಡ್ಯಾನ್ಸ್ ಇರುವಂಥ ಸಾಂಗ್ಸ್ ಆಗಿರ್ಬೋದು, ಬೇರೆ ಬೇರೆ ಮಾಂಟೇಜ್ ಥರ ಸಾಂಗ್ಸ್ ಆಗಿರ್ಬೋದು, ಈ ಥರಲ್ಲ ಮಾಡುವಾಗ ನಮ್ಮದು ಹಳ್ಳಿ ಸೊಗಡಿನ ಕತೆ ಬಂದಾಗ ಲಿಂಗರಾಜ್ ಅವರು ನನಗೆ ಕತೆ ಹೇಳಿದಾಗ ಆ್ಯಕ್ಚುಲಿ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಒಂದು ಕಾಮಿಡಿ ಪ್ಲಸ್ ಒಂದು ಎಮೋಷನ್ಸು ಸಾಂಗ್ಸಲ್ಲೇ ನಿಮ್ಗೆ ಕಾಣುತ್ತೆ. ಆ್ಯಕ್ಚುಲಿ ನೆಕ್ಸ್ಟ್ ಸಾಂಗ್ಸ್ ಎಲ್ಲ ಬಂದಾಗ ತುಂಬಾ ಖುಷಿ ಕೊಟ್ಟಂತ ಸಿನಿಮಾ ಇದು. ಕೆಲಸದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ, ತಂಡಕ್ಕೆ ಒಳ್ಳೇದಾಗ್ಲಿ, ನಿಮ್ಮ ಸಹಕಾರ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.